ಬಿಜೆಪಿ ಅಧಿಕಾರಕ್ಕೆ ಬರೋದು ಸಾಧ್ಯ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಒಂದ್ಸರಿ ಸಹಾಯ ಮಾಡಿದ್ರು, ಅದರಿಂದ ನೀವು ಅಧಿಕಾರಕ್ಕೆ ಬಂದ್ರೆ ಹೋದ್ರೆ ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಅಲ್ಲ, ಇಡೀ ದಕ್ಷಿಣ ರಾಜ್ಯಗಳಲ್ಲಿ ಬಿಜೆಪಿ ಬರಲಿಕ್ಕೆ ಸಾಧ್ಯ. ಕಾರಣ ಏನು? ಇವತ್ತು ನೀವೇನೇನು ಹೇಳ್ತಾ ಇದ್ದೀರಾ ಬಿಜೆಪಿ, ಇದೆಲ್ಲ ಹಿಂದೆ ಇಲ್ಲಿ ದಾರ್ಶನಿಕರು ಯತಿಗಳು ಮಾಡಿ ಹೋಗಿದ್ದಾರೆ. ಕರ್ನಾಟಕದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು, ಕನಕದಾಸರು, ಕೇರಳದಲ್ಲಿ ನಾರಾಯಣ ಗುರುಗಳು, ತಮಿಳುನಾಡಿನಲ್ಲಿ ಪೆರಿಯಾರ್, ಆಂಧ್ರಪ್ರದೇಶದಲ್ಲಿ ವೇಮನ ಮತ್ತು ಅನ್ನಮಯ್ಯ, ಇಂತಹ ದೊಡ್ಡ ದೊಡ್ಡ ಗುರುಗಳು ಸಾಮಾಜಿಕ ನ್ಯಾಯವನ್ನು ಆ ಜನರ ಮನಸ್ಸಲ್ಲಿ ಬಿತ್ತಿ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಏನೇ ಬಡ್ಕೊಂಡ್ರು ಕೂಡ ದಕ್ಷಿಣ ದೇಶಗಳ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಈಗಾಗಲೇ ಪೂರ್ವವಾಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಎಷ್ಟೇ ತಳ್ಕಾದ್ರೂ ಆಯ್ತಾ, ಏನೋ ನಾವು ಸರಿ ಸಹಾಯ ಮಾಡಿದ್ರು, ಕುಮಾರಸ್ವಾಮಿ ಅವರು ಒಂದ್ಸರಿ ಸಹಾಯ ಮಾಡಿದ್ರು, ಅದರಿಂದ ನೀವು ಅಧಿಕಾರಕ್ಕೆ ಬಂದ್ರೆ ಹೊರತು ಆಫ್ ಯುವರ್ ಓನ್ ಬರೋದು ಕಷ್ಟ ಇದೆ. ಮೋದಿ ಅಮಿತ್ ಶಾ ಬರ್ತಿದ್ದಾರೆ ಪದೇ ಪದೇ. ಮೋದಿ ಬರಲಿ ಅಮಿತ್ ಶಾ ಬರಲಿ ಡಸಂಟ್ ಮ್ಯಾಟರ್ ಇನ್ ಕರ್ನಾಟಕ, ಡಸಂಟ್ ಮ್ಯಾಟರ್. ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಅಲ್ಲ, ಇಡೀ ದಕ್ಷಿಣ ರಾಜ್ಯಗಳಲ್ಲಿ ಬಿಜೆಪಿ ಬರಲಿಕ್ಕೆ ಸಾಧ್ಯ. ಕಾರಣ ಏನು? ಇವತ್ತು ನೀವೇನೇನು ಹೇಳ್ತಾ ಇದ್ದೀರಾ ಬಿಜೆಪಿ, ಇದೆಲ್ಲ ಹಿಂದೆ ಇಲ್ಲಿ ದಾರ್ಶನಿಕರು ಯತಿಗಳು ಮಾಡಿ ಹೋಗಿದ್ದಾರೆ. ಕರ್ನಾಟಕದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು, ಕನಕದಾಸರು, ಕೇರಳದಲ್ಲಿ ನಾರಾಯಣ ಗುರುಗಳು, ತಮಿಳುನಾಡಿನಲ್ಲಿ ಪೆರಿಯಾರ್, ಆಂಧ್ರಪ್ರದೇಶದಲ್ಲಿ ವೇಮನ ಮತ್ತು ಅನ್ನಮಯ್ಯ, ಇಂತಹ ದೊಡ್ಡ ದೊಡ್ಡ ಗುರುಗಳು ಸಾಮಾಜಿಕ ನ್ಯಾಯವನ್ನು ಆ ಜನರ ಮನಸ್ಸಲ್ಲಿ ಬಿತ್ತಿ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಏನೇ ಬಡ್ಕೊಂಡ್ರು ಕೂಡ ದಕ್ಷಿಣ ದೇಶಗಳ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಈಗಾಗಲೇ ಪೂರ್ವವಾಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಎಷ್ಟೇ ತಳ್ಕಾದ್ರೂ ಆಯ್ತಾ, ಏನೋ ನಾವು ಸರಿ ಸಹಾಯ ಮಾಡಿದ್ರು, ಕುಮಾರಸ್ವಾಮಿ ಅವರು ಒಂದ್ಸರಿ ಸಹಾಯ ಮಾಡಿದ್ರು, ಅದರಿಂದ ನೀವು ಅಧಿಕಾರಕ್ಕೆ ಬಂದ್ರೆ ಹೊರತು ಆಫ್ ಯುವರ್ ಓನ್ ಬರೋದು ಕಷ್ಟ ಇದೆ. ಮೋದಿ ಅಮಿತ್ ಶಾ ಬರ್ತಿದ್ದಾರೆ ಪದೇ ಪದೇ. ಮೋದಿ ಬರಲಿ ಅಮಿತ್ ಶಾ ಬರಲಿ ಡಸಂಟ್ ಮ್ಯಾಟರ್ ಇನ್ ಕರ್ನಾಟಕ, ಡಸಂಟ್ ಮ್ಯಾಟರ್.